ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನನ್ನ ಹೆಸರು ರಾಜ್. ಇದೀಗ ವಾರ್ತೆಗಳ ವಿವರ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಸೂಲಗಿತ್ತಿ ನರಸಮ್ಮ ಅವರ 3ನೇ ವರ್ಷದ ಪುಣ್ಯಸ್ಮರಣೆಯನ್ನು ಆಚರಣೆ ಮಾಡಲಾಯಿತು. ತುಮಕೂರಿನ ಹೊರವಲಯದ ಗಂಗಸಂದ್ರ ಬಳಿ ಇರುವ ನರಸಮ್ಮರವರ ಗದ್ದುಗೆಗೆ ಕುಟುಂಬ ವರ್ಗ ಹಾಗೂ ಅನೇಕ ಗಣ್ಯರು ಆಗಮಿಸಿ ಸೂಲಗಿತ್ತಿ ನರಸಮ್ಮರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಆನಂತರ ವಿಶೇಷವಾಗಿ ಪೂಜೆ ಮಾಡಲಾಯಿತು. ಪದ್ಮಶ್ರೀ ಡಾಕ್ಟರ್ ಸೂಲಗಿತ್ತಿ ನರಸಮ್ಮನವರ ಅಣ್ಣೆಣ್ಣೆ ಮಗ, ಸೂಲಗಿತ್ತಿ ನರಸಮ್ಮ ಸೇವಾ ಕೇಂದ್ರದ ನಿರ್ದೇಶಕರು. ಡಾಕ್ಟರ್ ಸೂಲಗಿತ್ತಿ ನರಸಮ್ಮನವರ ಪುಣ್ಯಸ್ಮರಣೆ ಈ ದಿನದಂದು ಆ ಅಮ್ಮನವರ ಸುಮಾರು 8 ವರ್ಷಗಳ ಕಾಲ ಅವರ ಸೇವೆಯಲ್ಲಿ ನಿರತರಾಗಿದ್ದ ಶಾಂತಮ್ಮನವರು, ಸೂಲಗಿತ್ತಿ ನರಸಮ್ಮ ತಾಯಿ ಏನವರು ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ವಿದ್ಯೆ ಕಲಿತಿದ್ರು, ಹೆರಿಗೆ ಮಾಡುವ ಬಗೆ ಹಾಗೂ ಮತ್ತು ಸಂತಾನ ಇದಾದಾಗ ಯಾವ ರೀತಿ ಆ ದಂಪತಿಗಳಿಗೆ ಅವರಿಗೆ ಒಂದು ಸಂತಾನ ಆಗುವ ಒಂದು ಮಾರ್ಗದರ್ಶನ ಮತ್ತು ಅವರಿಗೆ ಎಂಥ ಆಯುರ್ವೇದಿಕ್ ಗಿಡಮೂಲಿಕೆಗಳು ಕೊಡಬೇಕು ಅನ್ನೋದ್ರ ಅನೇಕ ವಿಷಯಗಳು ಶ್ರೀಮತಿ ಶಾಂತಮ್ಮನವರಿಗೆ ತಿಳಿಸಿದರು. ಅವರ ಸೇವೆ ಮಾಡಿಕೊಂಡೇ ಅಜ್ಜಿಯ ಅನೇಕ ವಿವಿಧ ಬಗೆಯ ರೀತಿಯಲ್ಲಿ ಔಷಧಿಗಳು ಕೊಡೋದು, ತಾಯಿ ಹೊಟ್ಟೆಯಲ್ಲಿ ಮಗು ಇದ್ದಾಗ ಮಗುಗೆ ಏನೋ ತೊಂದರೆ ಇದ್ದಾಗ ಎಂಥ ಔಷಧಿ ಕೊಡಬೇಕು, ತಾಯಿಗೆ ಎಂಥ ಒಂದು ಲೇಹ್ಯ ಮತ್ತು ಔಷಧಿ ಅಂತ ಕೊಡಬೇಕು, ಒಂದು ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ಮಾಡಿರೋದು, ಮತ್ತು ಮಗು ಹುಟ್ಟಿದ ಮೇಲೆ ತೊಂದರೆ ಆದಾಗ ಸತ್ಯ ಬೀಳದೇ ಇದ್ದಾಗ ಅಂತಮ್ಮ ಅಂತ ಅಂದ್ಬಿಟ್ಟು ಅಜ್ಜಿ ಸೇವೆ ಮಾಡ್ತಾಯಿದ್ದೆ. ತುಂಬ ಮಗು ಥರ ಸ್ವಭಾವ ಅಜ್ಜಿದು, ಎಲ್ಲರಿಗೂ ಒಂದು ಒಳ್ಳೇದು ಮಾಡ್ಕೊಂಡು ಇದುವರೆಗೂ ಬಂದರೆ ಹೊರತು ಯಾರಿಗೂ ಏನು ತೊಂದರೆ ಮಾಡಲು, ಒಂದು ಕೆಟ್ಟ ಮಾತಾಡಬಾರ್ದು ಯಾರು ಅವರು ಮನಸ್ಸಿನಲ್ಲಿ, ಅವ್ರ ಎದುರುಗಡೆ ಏನು ಕೆಟ್ಟ ಮಾತಾಡಬಾರ್ದು. 3 ತಿಂಗಳ ಒಳಗಡೆ ಅವ್ರು ಹೇಳಿದ್ದು ಇವತ್ತು ಹೇಳಿದ್ರೆ 3 ತಿಂಗಳೊಳಗೆ ನನ್ನ ಕಣ್ಣೆದುರುಗಡೆ ಸಾಕ್ಷಿ ನೋಡಿದ್ದೀನಿ, ಇಂಥ ಮಗುನೇ ಆಗ್ತದೆ ಅಂತ ಹೇಳ್ತಾಯಿದ್ರು. ಒಂದಿಡೀ ಅಕ್ಕಿ ಕೊಡ್ತಾಯಿದ್ರು ಅಷ್ಟೇ ಕೈಯಲ್ಲಿ, ಒಂದಿಡೀ ಕೈ ಕೊಟ್ಟರೆ ಆ ಅನ್ನ ಮಾಡ್ಕೊಂಡು ತಿಂದರೆ ಆ ಮಕ್ಕಳು ಹುಟ್ಬಿಡ್ತಾಯಿದ್ರು. 3 ತಿಂಗಳೊಳಗೆ ನಿಂತು ಬಿಡ್ತಾಯಿತ್ತು ಆ ಡೇಟ್ಗೆ, ಅವ್ರು ಹೇಳಿದ ಡೇಟ್ಗೆ. ಈ ಮುಂದಿನ ತಿಂಗಳು ಬಾಮ್ಮ ನಿನಗೆ 5 ತಿಂಗಳಾಗೈತ ಮದುವೆ ಆಗಿ ಅಂತ ಕೇಳೋರು, ಅದೇ ಥರ ನಡ್ಕೊಂಡು ಹೋಯ್ತು. ದೇವ್ರ ವಾಗ್ದಾನ ಕೊಟ್ಟಂಗೆ ಕೊಡ್ತಾಯಿದ್ರು, ಅವ್ರನ್ನ ಸೇವೆ ಮಾಡೋ ಭಾಗ್ಯ ನನಗೆ ದೇವ್ರು ಕೊಟ್ಟಿದ್ದರು. ಇವತ್ತು ಅದನ್ನೇ ನಾನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನಾನು ಆಸೆಯಿಂದ ಅಲ್ಲೇ ಇದ್ದೀನಿ. ಅವ್ರ ಮಗ ನವಲಳ್ಳಿ ಅಂತ ಅಂದ್ಬಿಟ್ಟು. ಯಾವ ತಾಲೂಕು? ತುಮಕೂರು ತಾಲೂಕು. ಡಾಕ್ಟರ್ ಸೂಲಗಿತ್ತಿ ನರಸಮ್ಮರವರ ಜೊತೆ ಸುಮಾರು 10 ವರ್ಷಗಳ ಕಾಲ ಹೆರಿಗೆ ಮಾಡಿಸುವ ಸಂದರ್ಭದಲ್ಲಿ ಅವರ ಜೊತೆ ಒಡನಾಟ ಹೊಂದಿದ್ದ ತುಮಕೂರು ತಾಲೂಕು ನವಿಲೆಹಳ್ಳಿಯ ಶಾಂತಮ್ಮರವರನ್ನ ನರಸಮ್ಮರವರ ಪುತ್ರ ಪಾವಗಡ ಶ್ರೀರಾಮ್ ಹಾಗೂ ಅವರ ಕುಟುಂಬ ವರ್ಗ ಗದ್ದುಗೆ ಮುಂಭಾಗದಲ್ಲಿ ಸನ್ಮಾನಿಸಲಾಯಿತು. ಮೇಕೆದಾಟು ಅಣೆಕಟ್ಟು ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಪರಿಸರ ಸಚಿವಾಲಯ ಅನುಮತಿ ನೀಡಬೇಕೆಂದು ಆಗ್ರಹಿಸಿ ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಪ್ರದೇಶ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ಮೇಕೆದಾಟಿನಿಂದ ಬೆಂಗಳೂರಿಗೆ ಪಾದಯಾತ್ರೆ ಮೂಲಕ ಜನಾಂದೋಲನ ಮಾಡಲಾಗ್ತಾ ಇದೆ. ಹೀಗೆಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಜನಾಂದೋಲನ ಮಾಡಲಾಗ್ತಾ ಇದೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವಕುಮಾರ್ ಅವರು, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲು ಜನವರಿ 9ರಿಂದ 19ರವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪಾದಯಾತ್ರೆಯಲ್ಲಿ ತಾವು ಸೇರಿದಂತೆ ಕಾಂಗ್ರೆಸ್ಸಿನ ಹಾಲಿ ಮಾಜಿ ಶಾಸಕರುಗಳು, ಮಾಜಿ ಮುಖ್ಯಮಂತ್ರಿಗಳು ಸೇರಿದಂತೆ ಸರ್ವರು ಪಾಲ್ಗೊಳ್ಳಬಹುದೆಂದು ಆಹ್ವಾನ ನೀಡಿದ್ದಾರೆ. ಅಣೆಕಟ್ಟು ನಿರ್ಮಾಣವಾದರೆ ರಾಜ್ಯದ ಮತ್ತು ತಮಿಳುನಾಡಿನ ರೈತರಿಗೆ ಅನುಕೂಲ ಮಾಡಿಕೊಡುವ ಜೊತೆಗೆ ಬೆಂಗಳೂರು ನಗರದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ ಆಗುತ್ತದೆ. ಹೀಗೆಂದು ಡಿಕೆ ಶಿವಕುಮಾರ್ ಹೇಳಿದರು. ಮೇಕೆದಾಟು ಅಣೆಕಟ್ಟು ನಿರ್ಮಾಣದಿಂದ ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಗಳಿಗೆ ಮುಂದಿನ 50 ವರ್ಷಗಳ ಕಾಲ ನೀರು ಪೂರೈಸಬಹುದೆಂದರು. ಅಣೆಕಟ್ಟು ನಿರ್ಮಾಣದಿಂದ ವ್ಯರ್ಥವಾಗಿ ಸಮುದ್ರ ಸೇರುತ್ತಿರುವ ನೀರನ್ನು ಸಂಗ್ರಹಿಸಬಹುದು. ಇದರ ನಿರ್ಮಾಣದಿಂದ ಅಣೆಕಟ್ಟಿನಲ್ಲಿ 66 TMC ನೀರು ಸಂಗ್ರಹಿಸುವುದು ಅಲ್ಲದೆ 400 MW ವಿದ್ಯುತ್ ಅನ್ನು ಉತ್ಪಾದಿಸಬಹುದೆಂದರು. ನಮ್ಮ ಶಾಸಕಾಂಗ ಪಕ್ಷದ ನಾಯಕರು, ನಮ್ಮೆಲ್ಲ ಶಾಸಕರು ಪರಮೇಶ್ವರ ಆದಿಯಾಗಿ ನಾವು ಬೆಳಗಾವಿನಲ್ಲಿ ದಿನಾಂಕವನ್ನು ಘೋಷಣೆ ಮಾಡಿದ್ದೇವೆ. 9ನೇ ತಾರೀಕಿನಿಂದ 19ನೇ ತಾರೀಕು ಜನವರಿ 2022 9ನೇ ತಾರೀಕಿನಿಂದ ಬೆಳಗ್ಗೆ 8:30 to 9 ಗಂಟೆಗೆ ಮೇಕೆದಾಟಿಂದ ಆ ಒಂದು ಪ್ರಾರಂಭವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮೆಲ್ಲ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆ, ನೀವು ಕೂಡ ಇದನ್ನು ಬಂದು ಹೆಜ್ಜೆ ಹಾಕಬೇಕು. ಈ ಪಾದಯಾತ್ರೆ ಇದು ಸುಮ್ಮನೆ ಯಾವುದೋ ಒಂದು ರಾಜಕೀಯದ ಚಳುವಳಿ ಅಲ್ಲ, ಇದು ದೇಶಕ್ಕೆ ರಾಜ್ಯಕ್ಕೆ ಅನುಕೂಲ ಆಗುವಂತ ಒಂದು ಚಳುವಳಿ. ಈ ದೇಶಕ್ಕೆ ಸ್ವತಂತ್ರ ಯಾವ ರೀತಿ ಬಂದು ಹೋರಾಟ ಮಾಡಿ ಸ್ವತಂತ್ರ ಕೊಡಿಸಿದ್ರು, ಆ ರೀತಿ ಇವತ್ತು ಮೇಕೆದಾಟು ಪಾದಯಾತ್ರೆ ಮೇಕೆದಾಟು ಹೋರಾಟ ಮಾಡಿ ಎಲ್ಲರೂ ಕೂಡ ನೆನಪಾಗಿ ಉಳಿಸ್ಕೊಳ್ಳುವಂತ ಒಂದು ದೊಡ್ಡ ಹೋರಾಟ ಆಗ್ತದೆ.
ಪಕ್ಷದ ಸದಸ್ಯತ್ವದ ಬಗ್ಗೆ ತಿಳಿಸಿದ ಡಿಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಹೆಚ್ಚು ಸದಸ್ಯತ್ವ ನೋಂದಣಿ ಮಾಡಿಸುವ ಗುರಿ ಇದೆ. ಆನ್ಲೈನ್ ಮೂಲಕವೂ ಸದಸ್ಯತ್ವ ಪಡೆದುಕೊಳ್ಳಬಹುದೆಂದು ಹೇಳಿದರು. 5 ರೂ ಶುಲ್ಕದೊಂದಿಗೆ ಗುಣಮಟ್ಟದ ಸದಸ್ಯತ್ವ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಸೋ ನಾನು ಇದಕ್ಕೆ ಯಾರು ಪಾದಯಾತ್ರೆಗೆ ಪಾರ್ಟಿಸಿಪೇಟ್ ಮಾಡ್ತರು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬ್ಲಾಕ್ ಅಧ್ಯಕ್ಷರಿಗೆ ಎಂಎಲ್ಎಗಳಿಗೆ ನಮ್ಮ ಲೀಡರ್ಗಳಿಗೆ ರಿಜಿಸ್ಟರ್ ಮಾಡ್ಕೊಳ್ಳಬೇಕು, ಒಂದು ಫೋಟೋ ಕೊಡಬೇಕು, ಇಲ್ಲಾಂದ್ರೆ ಆನ್ಲೈನ್ ರಿಜಿಸ್ಟ್ರೇಷನ್ಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಮೇಕೆದಾಟ್ ನಮ್ಮ ನೀರು ನಮ್ಮ ಹಕ್ಕು .org ಇದನ್ನ ಒಂದು ರಿಜಿಸ್ಟ್ರೇಷನ್ ಕೂಡ ಓಪನ್ ಮಾಡಿದ್ದೇವೆ. ಆನ್ಲೈನ್ ಅಲ್ಲಿ ಯಾರು ಬೇಕಾದ್ರು ಮಾಡ್ಬೇಕು, ಯಾಕಂದ್ರೆ ಬರ್ಬೇಕಾದ್ರೆ ಅವ್ರು ಯೂನಿಫಾರ್ಮ್ ಟಿ ಶರ್ಟ್ ಕೊಡ್ಬೇಕಾಗ್ತದೆ, ತೊಪ್ಪಿ ಕೊಡಬೇಕಾಗ್ತದೆ, ಅವ್ರ ಊಟದ ವ್ಯವಸ್ಥೆ ಮಾಡ್ಕೊಳ್ಬೇಕಾಗ್ತದೆ, ಇಳ್ಕೊಳಕ್ಕೆ ಜಾಗ ವ್ಯವಸ್ಥೆ ಮಾಡ್ಕೊಳ್ಬೇಕಾಗ್ತದೆ. ಕೆಲವರು ಒಂದಿನ ನಡೀಬಹುದು, ಕೆಲವರು 10 ದಿನ ನಡೀಬಹುದು, ಎಷ್ಟು ದಿನ ಮುಕ್ತವಾಗಿ. ಆದ್ರೆ ನಮ್ಮೆಲ್ಲ ಶಾಸಕರು ಒಂದೇ ಮೊದಲನೇ ದಿನ ಕೊನೆ ದಿನ ಮತ್ತು ಬಹುತೇಕರು ಎಲ್ಲ ದಿನಗಳು ಕೂಡ ನಡೀಬೇಕು ಅಂತೇಳಿ ನಾವೀಗಲೇ ಅವ್ರಿಗೆ ನಿರ್ದೇಶ. ಕೆಪಿಸಿಸಿ ರಾಜ್ಯಾಧ್ಯಕ್ಷ ಸಲೀಂ ಅಹಮದ್, ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ಸಚಿವ ಟಿ ಬಿ ಜಯಚಂದ್ರ, ಮಾಜಿ ಶಾಸಕರುಗಳಾದ ಕೆ ಎನ್ ರಾಜಣ್ಣ ಮತ್ತಿತರರು ಹಾಜರಿದ್ದರು. ಅದನ್ನ ಅವರು ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡಿ ಅಥವಾ ಸಂಬಂಧಪಟ್ಟ ಸಚಿವರುಗಳಿಗೆ ಒತ್ತಾಯ ಮಾಡಿ ನಮಗೆ ಅದು ಕ್ಲಿಯರೆನ್ಸ್ ಕೊಟ್ಟರೆ ರಾಜ್ಯ ಸರ್ಕಾರಕ್ಕೆ ಏನು ಬೇರೆ ಏನೇನು ಇಲ್ಲ. ನಮ್ಗೆ ಈಗಾಗಲೇ ಅದರ ಬಗ್ಗೆ ಇಷ್ಟು ನೀರನ್ನು ನಾವು ಉಪಯೋಗಿಸ್ಕೋಬಹುದು ಅಂತಕ್ಕಂಥ ತೀರ್ಮಾನ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ನಮಗೆ ಅವರು ಕೂಡ ಮತ್ತು 25 ಜನ 26 ಜನ ಶಾಸಕರನ್ನು ಸಂಸದರನ್ನು ಕರ್ನಾಟಕದಿಂದ ಕೊಟ್ಟಿದ್ದಾರೆ. ಜನ ತೀರ್ಮಾನ ಕೊಡುವಾಗ ಅವರಿಗೆ ಅಷ್ಟು ಜನರಿಗೆ ಕೊಟ್ಟಿದ್ದಾರೆ. ಇವರು ಏನು ಮಾಡಬೇಕು ಮತ್ತೆ? ಇವರು ಅಷ್ಟು ಜನ ಪ್ರಧಾನಮಂತ್ರಿಗಳ ಹತ್ರ ಹೋಗಿ, ನೀರಾವರಿ ಸಚಿವರ ಹತ್ರ ಹೋಗಿ ಅಥವಾ ಪರಿಸರ ಇಲಾಖೆಯ ಸಚಿವರ ಹತ್ರ ಹೋಗಿ ನಮಗೆ ಆಗ್ತಕ್ಕಂಥ ಅನ್ಯಾಯವನ್ನು ನಿಲ್ಲಿಸಿ ನಮಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಇದೇ ನಮ್ಮ ಒತ್ತಾಯ. ಅನಂತರ ಡಿಎನ್ಎಸ್ನಲ್ಲಿ ನಡೆದ ಪಕ್ಷದ ಕಾರ್ಯಕರ್ತರ ಸಭೆಯನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ನೂತನ ಎಂಎಲ್ಸಿಗಳಾದ ಸಲೀಂ ಅಹಮದ್ ಮತ್ತು ರಾಜೇಂದ್ರರನ್ನ ಗೌರವಿಸಲಾಯಿತು. ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದ್ದು ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ಸಾಧನೆ ಬಗ್ಗೆ ತಿಳಿಸಬೇಕೆಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ನೂತನ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ರವರು ಕರೆ ನೀಡಿದ್ದಾರೆ. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸನ್ಮಾನ ಸ್ವೀಕರಿಸಿ ಸಲೀಂ ಅಹಮದ್ ಅವರು ಮಾತನಾಡುತ್ತಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಯಾವ ಪುರುಷಾರ್ಥಕ್ಕೆ ಓಟ್ ಹಾಕಬೇಕಿತ್ತೆಂದು ಪ್ರಶ್ನಿಸಿದರು. ಇನ್ನು ರಾಜ್ಯದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಆಸ್ತಿಪಾಸ್ತಿ, ಬೆಳೆ ನಾಶ, ಮನೆಗಳನ್ನು ಕಳೆದುಕೊಂಡವರಿಗೆ ನೋವು ಸಹ ವ್ಯಕ್ತಪಡಿಸಿದ ಬಿಜೆಪಿ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದರು. ಅದು 100ಕ್ಕೆ ದಾಟಿದೆ, ಅದಕ್ಕೆ ಜನ ಬಿಜೆಪಿ ಓಟ್ ಕೊಡ್ಬೇಕಾ? ಡೀಸೆಲ್ ಬೆಲೆ 45 ರೂಪಾಯಿ ಇತ್ತು, 95ಕ್ಕೆ ದಾಟಿದೆ, ಅದಕ್ಕೆ ಜನ ಬಿಜೆಪಿ ಓಟ್ ಕೊಡ್ಬೇಕಾ? ಯುವಕರಿಗೆ ಉದ್ಯೋಗ ಕೊಡ್ತೀನಿ ಹೇಳ್ತಾ ಮೋಸ ಮಾಡಿದಂತಹ ನರೇಂದ್ರ ಮೋದಿ ಅವರು ಪ್ರತಿ ವರ್ಷ 7 ಕೋಟಿ ಉದ್ಯೋಗ ಕೊಡ್ತೀನಿ ಹೇಳಿದ್ರು, 14 ಕೋಟಿ ಉದ್ಯೋಗ ಕೊಡ್ಬೇಕಾಗಿತ್ತು, 14 ಲಕ್ಷ ಉದ್ಯೋಗ ಕೊಡಲಿಲ್ಲ, ಆ ಸುಳ್ಳಿಗೆ ಜನ ಓಟ್ ಹಾಕ್ಬೇಕಾ? ಕರೋನಾ 21 ದಿನ ಓಡಿಸ್ತೀನಿ ಅಂತ ಹೇಳಿದ್ರು, 1 ವರ್ಷ ಆಗಿದೆ, ಸ್ವರ್ಗ ತೋರಿಸ್ತೀನಿ ಹೇಳಿದ್ರು ನರ್ಕ ತೋರಿಸ್ಬಿಟ್ಟಿದ್ದಾರೆ. ಸೊ ಇದನ್ನ ನೋಡಿ ಜನ ಅವ್ರಿಗೆ ಓಟ್ ಹಾಕ್ಬೇಕಾ? ಹೌದು, ಬಹಳ ವಿಶ್ವಾಸ ನಾವು ಹೇಳ್ತೀವಿ, ಕಾಂಗ್ರೆಸ್ ಪಕ್ಷ ಓಟ್ ಆಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ತಂದುಕೊಟ್ಟಿದೆ. ಈ ದೇಶಕ್ಕೆ ಮಹಾತ್ಮ ಗಾಂಧಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಈ ದೇಶದ ಐಕ್ಯತೆಗೆ ಪ್ರಾಣ ಅರ್ಪಣೆ ಮಾಡ್ತಾ ಇರೋ ಮಹಾನ್ ಪಕ್ಷ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ಧಾಂತ ಇದೆ, ವಿಚಾರಧಾರೆ ಇದೆ, ಹೋರಾಟ ಇದೆ, ತ್ಯಾಗ ಇದೆ, ಬಲಿದಾನ ಇದೆ. ಮನಮೋಹನ್ ಸರ್ಕಾರ 10 ವರ್ಷ ಪ್ರಾಮಾಣಿಕವಾಗಿ ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಇಂತಿಯಾಜ್ ಅಹಮದ್ ಸೇರಿದಂತೆ ಪಕ್ಷದ ಅನೇಕ ಮುಖಂಡರುಗಳು ಸಲೀಂ ಅಹಮದ್ ರವರಿಗೆ ಅಭಿನಂದನೆಯ ಸುರಿಮಳೆಗೈದರು. ಇನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ, ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ಘಟಕದ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಇಂತಿಯಾಜ್ ಅಹಮದ್, ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅತೀಕ್ ಅಹಮದ್, ಕೆಪಿಸಿಸಿ ವಕ್ತಾರ ಮುರಳೀಧರ್ ಹಾಲಪ್ಪ ಸೇರಿದಂತೆ ಅನೇಕ ಮುಖಂಡರುಗಳು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಶ್ರೀ ಕೃಷ್ಣ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆ ನಡೆಸಲಾಯಿತು. ಇದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಜಿಲ್ಲಾ ಗೊಲ್ಲರ ಸಂಘದ ಸಭಾಭವನದಲ್ಲಿ ಸಂಘದ 22ನೇ ವರ್ಷದ 2020-21ನೇ ಸಾಲಿನ ಸರ್ವ ಸದಸ್ಯರ ಸಭೆಯು ಅಧ್ಯಕ್ಷ ಚಿಕ್ಕೇಗೌಡ ಕೊಟ್ನಲ್ಲಿ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು. ನನ್ನ ಹೆಸರು ಚಿಕ್ಕೇಗೌಡ ಅಂತ. ನಾನು ಶ್ರೀಕೃಷ್ಣ ಪತ್ತಿನ ಸಹಕಾರ ಸಂಘದ
ಸಂಸ್ಥಾಪಕ ಅಧ್ಯಕ್ಷನಾಗಿದ್ದು ಹಾಗೂ ಈಗ ಹಾಲಿ ಅಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆ 1999 ರಿಜಿಸ್ಟರ್ ಆಗಿ 2000 ಫೆಬ್ರವರಿನಲ್ಲಿ ಇದು ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿ ಇಲ್ಲಿಗೆ ನಮ್ಮ 22ನೇ ನಾವು ಈ ಸರ್ವ ಸದಸ್ಯರ ಸಭೆಯನ್ನು ನಾವು ಆಯೋಜಿಸಿದ್ದೇವೆ. ಪ್ರಾರಂಭದಲ್ಲಿ ನಮ್ಮ ಸಂಸ್ಥೆಯಲ್ಲಿ 643 ಇದ್ದಂತಹ ಷೇರು ಇಂದಿಗೆ 1127 ಮಟ್ಟವನ್ನು ತಲುಪಿದೆ. ನಮ್ಮ ಸಂಸ್ಥೆಯಲ್ಲಿ ನಮ್ಮ ಆರ್ಥಿಕವಾಗಿ ದುರ್ಬಲಗೊಂಡಿರತಕ್ಕಂಥ ದುರ್ಬಲ ವರ್ಗದವರಿಗೆ ಹಾಗೂ ಎಲ್ಲ ವರ್ಗದವರಿಗೂ ಕೂಡ ಆರ್ಥಿಕ ಸಹಕಾರವನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಸ್ಥಾಪಿತವಾಗಿರ್ತಕ್ಕಂಥ ಒಂದು ಈ ಒಂದು ಸಂಸ್ಥೆ. ಇಂದಿಗೂ ನಮ್ಮಲ್ಲಿ ಗೃಹ ಸಾಲವಾಗಿ ಗರಿಷ್ಠ 10 ಲಕ್ಷ, ವಾಹನ ಸಾಲವಾಗಿ ಗರಿಷ್ಠ 10 ಲಕ್ಷ, ಹಾಗೂ ನಾವು ಜಾಯಿಂಟ್ ಲೋನ್ನಾಗಿ 50,000 ಕೂಡ ನಾವು ಸಾಲವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಸದಸ್ಯರು ಮಾನ್ಯ ಸದಸ್ಯ. ಇನ್ನು ಈ ಸಭೆಯಲ್ಲಿ ಜಮಾ ಖರ್ಚು ಲಾಭ ನಷ್ಟದ ಬಗ್ಗೆ ಚರ್ಚೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಶಿಕುಮಾರ್, ವೀರಣ್ಣಗೌಡ, ಎಚ್ ವಾಸುದೇವ್ ಮತ್ತಿತರರು ಪಾಲ್ಗೊಂಡಿದ್ದರು. ವಸತಿ ಬಡಾವಣೆಗಳ ಅನುಮೋದನೆ ಹಾಗೂ ನಿವೇಶನಗಳ ಬಿಡುಗಡೆಗೆ ಕೋಟ್ಯಾಂತರ ರೂಪಾಯಿ ಲಂಚ ತಿಂದು ತೆಗೆದ ಅಧಿಕಾರಿಗಳು ಒಪ್ಪಿಕೊಂಡ ಕೆಲಸ ಮಾಡದೆ ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ ವರ್ಗಾವಣೆಗೊಂಡಿದ್ದಾರೆ. ಇದರಿಂದ ಆಕ್ರೋಶಗೊಂಡ ರಿಯಲ್ ಎಸ್ಟೇಟ್ ಲೇಔಟ್ ಉದ್ಯಮಿಗಳು ನಗರಾಭಿವೃದ್ಧಿ ಪ್ರಾಧಿಕಾರ ಕಚೇರಿ ಎದುರು ಪ್ರತಿಭಟನೆ ಧರಣಿ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಷ್ಟಕ್ಕೂ ಇದು ಎಲ್ಲಿ ನಡೀತು ಅಂತೀರಾ? ಈ ಸ್ಟೋರಿ ನೋಡ್ಕೊಂಬನಿ. ಗದ್ದಲ, ಗಲಾಟೆ, ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ, ನಕಲಿ ದಾಖಲೆಗಳಿಗೆ ಕುಖ್ಯಾತಿಯಾಗಿರುವ ಇದು ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರ. ಇದೇ ಕಂಡ್ರಿ, ಇದೇ ಪ್ರಾಧಿಕಾರದಲ್ಲಿ ಆಯುಕ್ತಿಯಾಗಿ ವರ್ಗಾವಣೆಗೊಂಡಿರುವ ಪ್ರಜ್ಞಾ ಅಮ್ಮೆಂಬಳ ಹಾಗೂ HR ಕೃಷ್ಣಪ್ಪ ಎಂಬುವರು NNR ರಿಯಲ್ ಎಸ್ಟೇಟ್ ಡೆವಲಪರ್ಸ್ ನರೇಂದ್ರ ರೆಡ್ಡಿ ಹಾಗೂ ಸೆಟ್ರಿಸ್ ಮೆಡೋಸ್ ಡೆವಲಪರ್ಸ್ ನಕೇಶ್ ರೆಡ್ಡಿ ಈ ಕೆಲವು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ವಸತಿ ಬಡಾವಣೆಗಳಿಗೆ ಅನುಮೋದನೆಗೆ ಹಲವು ನಿವೇಶನಗಳಿಗೆ ಬಿಡುಗಡೆ ಮಾಡಿಕೊಡುವುದಾಗಿ ಕೋಟಿ ಕೋಟಿ ಲಂಚ ಪಡೆದು ಈಗ ಕೆಲಸ ಮಾಡಿಕೊಡದೆ ವರ್ಗಾವಣೆಯಾಗಿದ್ದಾರಂತೆ. ಇದರಿಂದ ಆಕ್ರೋಶಗೊಂಡ NNR ರಿಯಲ್ ಎಸ್ಟೇಟ್ ಡೆವಲಪರ್ಸ್ ನರೇಂದ್ರ ರೆಡ್ಡಿ ವರ್ಗಾವಣೆಯಾದ ಲಂಚಕೋರ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಮಾಡಿ ನಗರಾಭಿವೃದ್ಧಿ ಕಚೇರಿ ಎದುರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ವಿಕಾಸಸೌಧದಲ್ಲಿ ಹೋಗಿ ಮಾತಾಡಿದ್ದೀವಿ, ವಿಕಾಸಸೌಧದಲ್ಲಿ ಹೋಗ್ಬಿಟ್ಟು ಏನು ಅಜಯ್ ನಾಗಭೂಷಣ್ ಸರ್ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ವಿ. ಚಿಕ್ಕಬಳ್ಳಾಪುರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮ್ಯಾನ್ ಇವರು, ಕರ್ನಾಟಕ ಚೇರ್ಮ್ಯಾನ್, ಇವ್ರ ಹತ್ರ ಡಿಸ್ಕಷನ್ ಮಾಡಿದ್ದೀವಿ. ಗೀತಾ ಮೇಡಮ್ ಹತ್ರ ಜಾಯಿಂಟ್ ಡೈರೆಕ್ಟ್ರು, ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ದೀವಿ. ಯಾರ ಹತ್ರ ಡಿಸ್ಕಷನ್ ಮಾಡಿದ್ರು ಕೂಡ ಇದನ್ನು ಚಿಕ್ಕಬಳ್ಳಾಪುರ ಅಂತ ಹೇಳಿದ್ರೆ ಅವರು ಕೂಡ ತಲೆ ಹಾಕಲ್ಲ. ಅಷ್ಟು ವರಸ್ಟಾಗಿ ಅದ್ದುಕಟ್ಟಿರುವಂಥದ್ದು ಚಿಕ್ಕಬಳ್ಳಾಪುರ. DC ಆಫೀಸ್ ಆಗ್ಬೋದು, ಪ್ಲಾನಿಂಗ್ ಅಥಾರಿಟಿ ಆಗ್ಬೋದು, ಏನಕ್ಕೆ ಈ ಥರ ಆಗ್ತಾ ಇದೆ ಕೇಳೋರು ಯಾರು ಗತಿ ಇಲ್ವಾ? ಕೇಳೋರು ಗತಿ ಇಲ್ವಾ? ಪ್ರತಿಯೊಂದು ದಿವಸನ ನೋವು ಅನುಭವಿಸ್ತಾ ಇದೆ. ಪ್ರತಿಯೊಂದು ದಿವಸ ಅಲ್ಲಿಂದ ಓಡ್ ಬರೋದು, ಇಲ್ಲಿ ನಮಸ್ಕಾರಗಳು ಹಾಕೋದು, ಅವ್ರೇನೋ ಹೇಳಿದ್ದು ಕೇಳ್ಕೊಂಡು ಹೋಗೋದು. ಇನ್ನು ಮೇಲೆ ನಮ್ಗೆ ಇದಿಲ್ಲ. ಹೈಕೋರ್ಟ್ಗೆ ನೀವು ಯಾವತ್ತು ರೆಸ್ಪೆಕ್ಟ್ ಕೊಟ್ಟಿಲ್ವೋ ಆವತ್ತು ನಿಮ್ಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ನನಗೆ ಅನಿಸಿಲ್ಲ. ಇನ್ನು ಏನಿದ್ರು ಮೀಡಿಯಾ ಮುಖಾಂತರನೇ ಮಾತಾಡ್ತೀನಿ. ಇನ್ನು ಯಾರು ಏನು ಹೇಳಿದ್ರು ಒಂದು ಅಪ್ರೂವ್ ಮಾಡಿ ಈ ತಿಂಗಳು December 31 ಅಪ್ರೂವ್ ಆಗಬೇಕು, ಇಲ್ಲ January 8 ಏನೇನೋ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ನರೇಂದ್ರ ರೆಡ್ಡಿ ಕಚೇರಿಯಲ್ಲಿ ಕೂಗಾಡ್ತಿದ್ದಂತೆ ನರೇಂದ್ರ ರೆಡ್ಡಿ ಬೆಂಬಲಕ್ಕೆ ನಿಂತ ಇತರೆ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಸಹ ತಮಗೂ ವಂಚನೆಯಾಗಿದೆ ಅಂತ ವರ್ಗಾವಣೆಗೊಂಡಿರುವ ಪ್ರಜ್ಞಾ ಅಮ್ಮೆಂಬಳ ಹಾಗೂ HR ಕೃಷ್ಣಪ್ಪ ಎಂಬುವರು ತಮಗೂ ಕೆಲಸ ಕೊಡ್ತೀವಿ ಅಂತ ಲಂಚ ಪಡೆದು ಕೆಲಸ ಮಾಡಿಕೊಡದೆ ವರ್ಗಾವಣೆಯಾಗಿದ್ದಾರೆ. ಇನ್ನು ಅವರು ಮಾಡಿದ್ದ ಅಷ್ಟೋ ಇಷ್ಟೋ ಕೆಲಸವೂ ಸಹ ಕಾನೂನು ಬಾಹಿರವಾಗಿದೆ ಹೀಗೆಂದು ಆಯುಕ್ತರಾಗಿದ್ದ ಡಾಕ್ಟರ್ ಭಾಸ್ಕರ್ ವಜಾಗೊಳಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಾಸ್ಟರ್ ಪ್ಲಾನ್ಗೆ ಲಿಂಕ್ ಇರ್ತಾ ಇದ್ದಾರೆ, ಕನ್ವರ್ಷನ್ಗೆ ಲಿಂಕ್ ಇರ್ತಾ ಇದ್ದಾರೆ, ಅಪ್ರೂವಲ್ಸ್ಗೆ ಲಿಂಕ್ ಇರ್ತಾ ಇದ್ದಾರೆ. ಅದು ಹೋಗಲಿ, ಮಾಸ್ಟರ್ ಪ್ಲಾನನ್ನು ಬೇಗ ಮಾಡ್ತಾರೆ ಅಂತಂದರೆ ಅದು ಈ ತಿಂಗಳು ಅಂತೇಳಿ ಸುಮಾರು 6-7 ವರ್ಷ ಆಯಿತು ಕಾಲ ಅಂತಂದರೆ ಪ್ಲಾನೇ ಮಾಡ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಈ ಮೀಡಿಯಾದಿಂದ ನಾವು ಕೋರ್ಕೊಳ್ಳೋದೇನೆಂದರೆ ಹೈಯರ್ ಅಫೀಷಿಯಲ್ಸ್, ನಾವು ಕೂಡ ಹೈಯರ್ ಅಫೀಷಿಯಲ್ಸು ಸುಮಾರು ಸರ್ ಹೋಗಿ ಇದಕ್ಕೆ ಕನ್ಸರ್ನ್ಡ್ ಆವ ಅಥಾರಿಟಿ ಪರ್ಸನ್, ಚೇರ್ಪರ್ಸನ್, DC ಅವರಾಗಲಿ ಆಗಲೇ ಸೆಕ್ರೆಟ್ರಿ ಅವರಾಗಲಿ ಅರ್ಬನ್ ಡೆವಲಪ್ಮೆಂಟ್ ಅಂತ ಸುಮಾರು ಸರ್ ಕೇಳ್ಕೊಂಡಿದ್ದೀವಿ. ಮೇಡಮ್, ಇಲ್ಲಿ ಬೇಗ ಮಾಸ್ಟರ್ ಪ್ಲಾನ್ ಆದ್ರೇ ನಮ್ಮ ಕನ್ವರ್ಷನ್ಸು, ಅಪ್ರೂವಲ್ಸು ಎಲ್ಲ ಯಾವ ರೀತಿಯ ತೊಂದರೆ ಇರಲ್ಲ. ತಿಂಗಳು ಮೀಟಿಂಗ್ ಮಾಡಬೇಕು, ಈ ಥರ ವರ್ಷಕ್ಕೊಂದ್ಸರಿ ಮೀಟಿಂಗ್ ಮಾಡ್ಕೊಂತ ಹೋದರೆ ನಾವು ಸಮಸ್ಯೆದಲ್ಲಿ ಸೇರ್ಬೋದು. ಯಾಕಂದ್ರೆ ಕೋಟ್ಯಾಂತರ ರಿಯಲ್ ಎಸ್ಟೇಟ್ ಆದರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಬೇಕು. ಅಷ್ಟೆಲ್ಲ ದುಡ್ಡು ಹಾಕಿ ನಾವು 1-2-3 ವರ್ಷ ಆದರೂ ಕೂಡ ಲೇಔಟ್ ಪ್ಲಾನ್ ಅಪ್ರೂವಲ್ ರಿಲೀಸ್ ಆಗಿಲ್ಲ ಅಂತಂದರೆ ನಾವು ಸರ್ವನಾಶನ ಆಗೋಗ್ತೀವಿ ಡೆವಲಪರ್ಸ್ ಅಂತೇಳಿ ಸುಮಾರು ಸರ್ ಕೇಳ್ಕೊತಾ ಇದ್ದೀವಿ. ಆದರೆ ಇಲ್ಲಿ ಯಾರು ಹಚ್ಕೊಳ್ತಾ ಇಲ್ಲ. ಅಬ್ಬರ ಅಫೀಷಿಯಲ್ಸ್ ಎಲ್ಲ ತುಂಬ ಇನ್ಎಫಿಷಿಯಂಟ್ ಪರ್ಸನ್ಸ್ ಬರ್ತಾ ಇದ್ದಾರೆ. ಬಂದವರೆಲ್ಲ ಯಾವುದೋ ಒಂದು ಅವರವರು ವ್ಯಕ್ತಿಗತ ವೈಯಕ್ತಿಕವಾದ ಇದೇ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಯಾರೇನು ಅವರು ಪ್ರಜೆಗಳಿಗೋಸ್ಕರ ಮಾಡೋರು ಯಾರು ಇಲ್ಲ, ಡೆವಲಪರ್ಸ್ಗೋಸ್ಕರ
ಅದಕ್ಕಾಗಿ ಇವಾಗ ಮನೆಯವರಿಗೆ ಏನೋ ಕೋಡ್ ಆಫ್ ಕಂಡಕ್ಟ್ ಇದೆ ಮಾಡ್ಕೊಡ್ತೀವಿ ಅಂತಂದ್ರು, ಕೋಡ್ ಆಫ್ ಕಂಡಕ್ಟ್ ಆಗೋಯ್ತು, ಇವಾಗನ ಮಾಡ್ತಾರೆ ಅಂತಂದ್ರೆ ಈಗ ಮಾಡ್ತಾ ಇಲ್ಲ. ದಯವಿಟ್ಟು ಈಗನ ಒಳ್ಳೆ ಅಧಿಕಾರಿಗಳನ್ನ ನೇಮಿಸಿ ಬೇಗ ಮಾಸ್ಟರ್ ಪ್ಲಾನ್ ಆಗಿ ಎಲ್ಲ ಲೇಔಟ್ ಪ್ಲಾನ್ ಅಪ್ರೂವಲ್ ರಿಲೀಸ್ ಮಾಡ್ಕೊಳ್ಬೇಕಂತ ಕೋರ್ಕೊಳ್ತೇನೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರ ಭ್ರಷ್ಟಾಚಾರ ಹಾಗೂ ಕರ್ತವ್ಯ ಲೋಪಕ್ಕೆ ಕುಖ್ಯಾತಿಯಾಗಿದ್ದು, ಅಧಿಕಾರಿಗಳ ಹಣದಾಹದ ಹಿಂದೆ ಪ್ರಬಲ ರಾಜಕಾರಣಿಗಳ ಕೈವಾಡದ ಕುಮ್ಮಕ್ಕಿನ ಶಂಕೆ ವ್ಯಕ್ತವಾಗ್ತಿದೆ. ಇನ್ನು ಬಂಡವಾಳ ಹೂಡಿ ಲಾಭ ಮಾಡೋಣ ಅಂತ ಕೋಟ್ಯಾಂತರ ಬಂಡವಾಳ ಹೂಡಿದ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಲಂಚ ಕೊಟ್ಟರೂ ಕೆಲಸ ಆಗಲಿಲ್ಲ, ಹಣವು ಹೋಯಿತು ಅಂತ ಈಗ ಬಾಯಿ ಬಾಯಿ ಬಡಿದುಕೊಳ್ಳುವಂತಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರುವ IDSMC ಕಾಂಪ್ಲೆಕ್ಸ್ನಲ್ಲಿ ಮೇಲ್ಛಾವಣಿಗೆ ಹಾಕಿರುವ ಮೋಲ್ಡ್ ಬೀಳುತ್ತಿದ್ದು, ಕೇವಲ 20 ವರ್ಷಗಳಿಗೆ ಮಳೆಗಳಿಗೆಲ್ಲ ಸೋರುವುದರಿಂದ ಎಲ್ಲಿ ಕುಸಿದು ಬೀಳುತ್ತೆಂಬ ಭಯದಲ್ಲಿ ವ್ಯಾಪಾರಸ್ಥರು ವ್ಯಾಪಾರ ಮಾಡುವಂತಾಗಿದೆ. ಆದರೆ ನಗರಸಭೆ ಅಧಿಕಾರಿಗಳು ಇಂಥ ಗಮನ ಹರಿಸದೆ ಅಥವಾ ಕಾಂಟ್ರಾಕ್ಟರ್ ಮೇಲೆ ಕ್ರಮವು ಜರುಗಿಸದೆ ಮೀನಾಮೇಷ ಮಾಡುತ್ತಿದ್ದಾರೆ. ಕೂಡಲೇ ಇಂಥ ಗಮನ ಹರಿಸಿ ನಗರಸಭೆ ಅಧಿಕಾರಿಗಳು ಕ್ರಮ ವಹಿಸದಿದ್ದರೆ ಮುಂದಿನ ದಿನಗಳಲ್ಲಿ ವ್ಯಾಪಾರಸ್ಥರ ಪರವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ರಾಜ್ಯಾಧ್ಯಕ್ಷ ಜನಾರ್ದನ್ ಎಚ್ಚರಿಕೆ ನೀಡಿದ್ದಾರೆ. ಚಿಂತಾಮಣಿ ನಗರದ IDSMT ಕಾಂಪ್ಲೆಕ್ಸಿನ ಮಳಿಗೆಗಳು ಸುಮಾರು 20 ವರ್ಷಗಳಾಗಿದೆ. ಇಲ್ಲಿ ಮಳಿಗೆಗಳನ್ನು ಕಟ್ಟಿ ಎಲ್ಲ ಮಳಿಗೆಗಳು ಈಗ ಮೋಲ್ಡ್ ಎಲ್ಲ ಉದುರಿದ್ದು ಇಲ್ಲಿ ಮೋಲ್ಡ್ ಎಲ್ಲ ಬಿದ್ದೋಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾ ಇಲ್ಲ, ಹಾಗೂ ಇದನ್ನು ಕಾಂಟ್ರಾಕ್ಟರ್ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಅದನ್ನು ವಿರುದ್ಧ ಅದನ್ನು ಲೈಸೆನ್ಸನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳಾದ ಜನಾರ್ದನ್ ಬಾಬುವಾದ ನಾವು ಒತ್ತಾಯಿಸುತ್ತಾ ಈ ಅಧಿಕಾರಿಗಳು ನಗರಸಭಾ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ, ಬಾಡಿಗೆಗಳಿಗಾಗಿ ಬರ್ತಾರೆ ವಿನಃ ಇಲ್ಲಿನ ಸಮಸ್ಯೆಗಳನ್ನು ಕೇಳಲು ಯಾವೊಬ್ಬ ಅಧಿಕಾರಿಯನ್ನೂ ಬರ್ತಾ ಇಲ್ಲ. ಇಲ್ಲಿನ ಆಯುಕ್ತರು ನಗರಸಭಾ ಆಯುಕ್ತರು ಇಲ್ಲಿನ ನಗರಸಭಾ ಆಯುಕ್ತರು ನೋಡಿ, ಇಲ್ಲಿ ಇದು ರಾತ್ರಿ ಸಮಯದಲ್ಲಿ ಮೊಳ್ಳು ಬಿದ್ದಿರೋದು, ಅದೇ ಬೆಳಕಿನ ಸಮಯದಲ್ಲಿ ಬಿದ್ದಿದ್ರೆ ಯಾರೋ ಮಕ್ಕಳ ಮೇಲೆ ಇಲ್ಲ ಹೆಂಗಸರ ಮೇಲೆ ಯಾರ ಮೇಲೆ ಆದರೂ ತಲೆ ಮೇಲೆ ಬಿದ್ದಿದ್ರೆ ಅವರ ಗತಿ ಏನಾಗ್ತಾ ಇತ್ತು ಅಂತ ಸಂಬಂಧಪಟ್ಟ ಅಧಿಕಾರಿಗಳು ನೋಡಬೇಕು. ಅದೇ ರೀತಿ ಈ ಕಡೆ ಬರುವಂತ ಈ ಕಡೆ ನೋಡಿ, ಇಲ್ಲಿ ಸಹ ಬೀಳುವ ಹಂತದಲ್ಲಿದೆ. ಇಲ್ಲಿ ಸಹ ಇಲ್ಲ ಬೀಳುವ ಹಂತದಲ್ಲಿದೆ. ಇನ್ನು ಚಂದ್ರಪದಲ್ಲಿ ಮುಖಂಡರಾದ ಫೋಟೋ ರವಿ, ರಾಜೇಶ್, ಟಿ ಹೋಟೆಲ್ ರಾಜು, ಸುರೇಶ್, ಶಿವ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. 4 ವರ್ಷದ ಅವಧಿಯಲ್ಲಿ ರಾಜ್ಯದ 100 ಪೊಲೀಸ್ ಠಾಣೆಗಳ ನಿರ್ಮಾಣಕ್ಕಾಗಿ 200 ಕೋಟಿ ರು ಹಣವನ್ನು ಮೀಸಲಿರಿಸಿದ್ದೆವು. ಹೀಗೆಂದು ಕಾನೂನು ಸಂಸದೀಯ ವ್ಯವಹಾರ ಹಾಗೂ ಸಣ್ಣ ನೀರಾವರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಜೆಸಿ ಮಾಧುಸ್ವಾಮಿ ಚಿಕ್ಕನಾಯಕನಹಳ್ಳಿಯಲ್ಲಿ ಹೇಳಿದ್ದಾರೆ. ಅವರು ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ನೂತನ ಪೊಲೀಸ್ ಠಾಣೆಯ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿ, ಸಾರ್ವಜನಿಕರ ಅನುಕೂಲಕ್ಕೆ ಬಾರದ ಸ್ಥಿತಿಯಲ್ಲಿದ್ದ ಶಿಥಿಲಾವಸ್ಥೆಯಲ್ಲಿರುವ ಕಟ್ಟಡಗಳನ್ನು ತೆರವುಗೊಳಿಸಿ ಉತ್ತಮ ಕಟ್ಟಡಗಳನ್ನು ನಿರ್ಮಿಸಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಇಡಬೇಕೆಂದು ನಿರೀಕ್ಷೆಯಲ್ಲಿ ಈ ಯೋಜನೆಯನ್ನು ಮಾಡಿದೆವು. ಚಿಕ್ಕನಾಯಕನಹಳ್ಳಿ ಹಾಗೂ ಹುಳಿಯಾರ್ನಲ್ಲಿ ಇರುವ ಹಳೆ ಕಟ್ಟಡಗಳನ್ನು ತೆರವುಗೊಳಿಸಿ ಹೊಸ ಕಟ್ಟಡ ನಿರ್ಮಾಣಕ್ಕಾಗಿ 2 ಕಡೆಯಿಂದ 2.5 ಕೋಟಿ ಹಣವನ್ನು ಮಂಜೂರು ಮಾಡಲಾಗಿದೆ ಎಂದರು. ಅನುದಾನ ಇವತ್ತು ಚಿಕ್ಕನಾಯಕನಹಳ್ಳಿ 2 ಸ್ಟೇಷನ್ಗೆ ಬಂದಿದೆ. ನಾನು ಮಾತಾಡಿದ ಆಧಾರದ ಮೇಲೆ 2 ವರ್ಷಕ್ಕೆ ಅನುದಾನ ಬಂತು. ಅವತ್ತಿನ ಹೋಮ್ ಮಿನಿಸ್ಟ್ರು ಇವತ್ತಿನ ಮುಖ್ಯಮಂತ್ರಿ ಇಲ್ಲೆಲ್ಲ ನಿಮ್ಮಿಂದ ಬಡ ನಮಗೆ ಸಹಾಯ ಆಯಿತು. ಹಾಗಾಗಿ ಚಿಕ್ಕನಾಯಕನಹಳ್ಳಿ 2 ಮಾಡೋಣ ಅಂತೇಳಿ ದೊಡ್ಡ ಮನಸ್ಸು ಮಾಡಿ ಇವತ್ತು 2 ಸ್ಟೇಷನನ್ನು ನಾವು ಹೊಸ್ದಾಗಿ ಮಾಡ್ತಾ ಇದ್ದೀವಿ. ಭಾಳ ಶಿಥಿಲಾವಸ್ಥೆಗೆ ನಮ್ಮ ಸ್ಟೇಷನ್ಗಳು ಬಂದಿತ್ತು, ಅನುಕೂಲಗಳು ಭಾಳ ಕಡಿಮೆ ಇತ್ತು ಸಾರ್ವಜನಿಕರಿಗೆ. ಮತ್ತು ಟೆಂಪ್ರರಿಯಾಗಿ ನಾವು ಸೆಲ್ಲಲ್ಲಿ ಇಟ್ಟಿದ್ವಿ ಅವ್ರಿಗೆಲ್ಲ ಟಾಯ್ಲೆಟ್ ಫೆಸಿಲಿಟಿ ಮತ್ತೊಂದು ಹಳೆ ಸ್ಟೇಷನ್ಗಳಲ್ಲಿ ಇರಲಿಲ್ಲ. ಈಗ ಸುಸಜ್ಜಿತವಾದ ಸ್ಟೇಷನ್ಗಳನ್ನು ಮಾಡ್ತಾ ಇದ್ದೀವಿ. ಚಿಕ್ಕನಾಯಕನಹಳ್ಳಿ ಅದರ ಲಾಭ ಪಡ್ಕೋತಾ ಇದೆ ಅಂತ ಹೇಳ್ತಾ ಹೋಮ್ ಮಿನಿಸ್ಟ್ರು ಅವ್ರ ಮನಸ್ಸು ಮಾಡಿ ನಮ್ಗೆ 2 ಕೋಟಿ 2 ಆಗ್ತಿದೆ ಅಂತ ಅವ್ರಿಗೆ ಒನ್ಸಿ ಇವತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ. ಆದಷ್ಟು ಬೇಗ ಈ ಕೆಲಸ ಆಗಬೇಕು, ಏಕೆಂದರೆ ಟೆಂಪ್ರರಿ ಜಾಗದಲ್ಲಿ ನಾವಿವಾಗ ಆ ಸ್ಟೇಷನ್ಗಳು ಮಾಡ್ತಾ ಇದ್ದೀವಿ. ಅರ್ಧ ಜನಕ್ಕೆ ಇನ್ನೂ ಗೊತ್ತೇ ಇಲ್ಲ ಅಲ್ಲಿ ಪೊಲೀಸ್ ಸ್ಟೇಷನ್ ಹೋಗಿರೋದು. ಇದು ಹುಡುಗಾಡ್ತಾರೆ ಏನೈತೆ ಕೃಷ್ಣಕಲ್ಲಿ ಪೊಲೀಸ್ ಸ್ಟೇಷನ್ ಇದಕ್ಕಿದ್ದ ಮಾಯ ಆಗೋಯ್ತು ಅಂತೇಳಿ ಅದೆಲ್ಲ ಪೂರ
ಒಂದು ಸೃಷ್ಟಿ ಆಗಕ್ಕೆ ಮೊದಲೇ ಒಂದು ಮಾಡಿ ಮಾಡಿ ಆರಂಭ ಮಾಡಬೇಕಾದ್ರೆ ಆಮೇಲೆ ಕಟ್ಕೊಂಡು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಶಹಪುರ್ವಾಡ್ ಮಾತನಾಡಿ, ಚಿಕ್ಕನಾಕನಹಳ್ಳಿ ಹಾಗೂ ಹುಳಿಯಾರು ಠಾಣೆಗಳು ಹೊಸದಾಗಿ ನಿರ್ಮಾಣ ಮಾಡುವ ಅಗತ್ಯತೆ ಇತ್ತು. ಸಚಿವರ ಅಪೇಕ್ಷೆಯಂತೆ ಎರಡೂ ಕಡೆ ಪೊಲೀಸ್ ಠಾಣೆಗೆ ಅವಕಾಶ ಮಾಡಿಕೊಟ್ಟಿರುವುದಲ್ಲದೆ ಜಿಲ್ಲೆಗೆ 5 ಪೊಲೀಸ್ ಠಾಣೆ ನೀಡಿದ್ದಾರೆ. ಈ ವಿಚಾರವಾಗಿ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಇನ್ನು ಸಮಾರಂಭದಲ್ಲಿ ತಿಪಟೂರು ಡಿವೈಎಸ್ಪಿ ಸಿದ್ಧಾರ್ಥ ಗೋಯಲ್, ಅವಕಾಶ ಯಾರಿಗೂ ಸಿಗಬಾರದು, ಅಂಥದ್ದು ಸಂದರ್ಭ ನಿರ್ಮಾಣ ಆಗಬಾರ್ದು ಅಂತ ಹೇಳಿಬಿಟ್ಟು ಮತ್ತೆ ನಮ್ಮ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಅವರು ಎಲ್ಲ ಕಡೆಯೂ ಉತ್ತಮ ಬಿಲ್ಡಿಂಗ್ಸ್ ಅವರೆಲ್ಲ ಮಾಡ್ತಿದ್ದಾರೆ, ಅವ್ರನ್ನು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಟ್ ದಿಸ್ ಹ್ಯಾಸ್ ಟು ಗೆಟ್ ಕಂಪ್ಲೀಟೆಡ್ ಆ್ಯಂಡ್ ಬಿ ಇನಾಗ್ರೇಟೆಡ್ ಬೈ ಅವರ್ ಓನ್ ಸರ್ ದಿ ಕಮಿಂಗ್ ನೆಕ್ಸ್ಟ್ 10 to 11 months ಒಳಗಡೆ ಆಗಬೇಕು ಅಂತ ಹೇಳ್ತಾರೆ. ಸಿಪಿಐ ನಿರ್ಮಲಾ, ಪುರಸಭಾ ಅಧ್ಯಕ್ಷೆ ಪುಷ್ಪ ಹನುಮಂತಯ್ಯ, ಉಪಾಧ್ಯಕ್ಷರಾದ ಪೂರ್ಣಿಮಾ ಮತ್ತಿತರರು ಹಾಜರಿದ್ದರು. ಚಿದಾನಂದ, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಭಾರತ ರತ್ನ ಶ್ರೇಷ್ಠ ಸಂಸದೀಯ ಪಟು, ಪತ್ರಕರ್ತ ಹಾಗೂ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 97ನೇ ವರ್ಷದ ಜನ್ಮ ದಿನಾಚರಣೆಯನ್ನು ಬಿಜೆಪಿ ಪಕ್ಷದ ವತಿಯಿಂದ ಗುಬ್ಬಿ ಪಟ್ಟಣದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಆಚರಣೆ ಮಾಡಲಾಯಿತು. ಭಾರತ ಕಂಡ ಧೀಮಂತ ರಾಜಕಾರಣಿ, ಅಜಾತ ಶತ್ರು, ಮಾಜಿ ಪ್ರಧಾನಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಉತ್ತಮ ಆಡಳಿತ ದಿನವನ್ನಾಗಿ ರಾಷ್ಟ್ರದಾದ್ಯಂತ ಆಚರಿಸುತ್ತಿರುವುದು ಸ್ತುತ್ಯಾರ್ಹ ಸಂಗತಿ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸಾಗರನಹಳ್ಳಿ ವಿಜಯ್ ಕುಮಾರ್ ತಿಳಿಸಿದರು. ಅಟಲ್ಜಿ ಅವರು ಪ್ರಧಾನಿಗಳಾಗಿದ್ದಾಗ ಕೈಗೊಂಡ ಯೋಜನೆಗಳು, ತಂದ ಸುಧಾರಣೆಗಳು, ನಿರ್ಮಿಸಿದ ಅಭಿವೃದ್ಧಿ ಕಾರ್ಯಗಳು ಅನನ್ಯ. ವಿಜ್ಞಾನ, ಮಾಹಿತಿ ಮತ್ತು ತಂತ್ರಜ್ಞಾನದ ಸಹಾಯದಿಂದ ಭಾರತದ ಪ್ರಗತಿಯ ವೇಗವನ್ನು ಹೆಚ್ಚಿಸಿದ ಕೀರ್ತಿ ವಾಜಪೇಯಿ ಅವರಿಗೆ ಸಲ್ಲುತ್ತದೆ. ಅರ್ಧ ಶತಮಾನದ ತಮ್ಮ ರಾಜಕೀಯ ಜೀವನದಲ್ಲಿ ತಮ್ಮ ತಂದೆಯ ಮನೆಯನ್ನ ಸಾರ್ವಜನಿಕ ಗ್ರಂಥಾಲಯವನ್ನಾಗಿ ಪರಿವರ್ತಿಸಿ ತಾನು ಒಂದು ಮನೆಯನ್ನ ಕಟ್ಟಿಕೊಳ್ಳದೆ ಸರಳತೆಯ ಸಾಧನ ಮೂರ್ತಿಯಂತೆ ತಮ್ಮ ಸರ್ವಸ್ವವನ್ನ ದೇಶಕ್ಕೆ ಧಾರೆ ಎರೆದ ಧೀಮಂತ ನಾಯಕರೊಬ್ಬರೇ ಅಟಲ್ಜಿ ಎಂದು ತಿಳಿಸಿದರು. ಅನ್ನೋಂಥ ಯೋಚನೆ ಅಟಲ್ ಬಿಹಾರಿ ವಾಜಪೇಯಿ ಕಂಡಂಥ ಕನಸು ಇವತ್ತು ನನಸಾಗ್ತಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಈ ದೇಶದ ಅಧಿಕಾರನ ಹಿಡಿಯೋದಿಲ್ಲ, ಭಾರತೀಯ ಜನತಾ ಪಾರ್ಟಿಗೆ ಈ ದೇಶದಲ್ಲಿ ಅಧಿಕಾರ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಅಂದು ಕುದುರೆ ವ್ಯಾಪಾರದ ಮೂಲಕ ಅಧಿಕಾರ ಉಳಿಸಿಕೊಳ್ಳಬಹುದಾದಂತಹ ಸಂದರ್ಭ ಒದಗಿ ಬಂದರೂ ಸಹ ತಮ್ಮ ನೈತಿಕ ರಾಜಕಾರಣದಲ್ಲಿ ಎಲ್ಲಿಯೂ ರಾಜಿ ಮಾಡಿಕೊಳ್ಳದೆ ಚುನಾವಣೆ ಎದುರಿಸಿ ಜನಮಾನಸದ ನಾಯಕನಾಗಿ ಉಳಿದು ಭಾರತದ ರಾಜಕೀಯದ ನೈತಿಕತೆಯ ಮೌಲ್ಯವನ್ನು ಹೆಚ್ಚಿಸಿದರು. ಪ್ರೋಗ್ರೌಂಡ್ನಲ್ಲಿ ಅತ್ಯಂತ ರಹಸ್ಯವಾಗಿ ಅಣು ಪರೀಕ್ಷೆ ಮಾಡಿ ವಿಶ್ವಕ್ಕೆ ಭಾರತದ ಶಕ್ತಿ ಸಾಮರ್ಥ್ಯವನ್ನು ತೋರಿಸಿದರು. ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದು ಹೊಸ ಪಕ್ಷ ಆರಂಭಿಸಿ ಆ ಪಕ್ಷವನ್ನು ದೇಶದ ಮೂಲೆ ಮೂಲೆಗೆ ಕೊಂಡೊಯ್ಯುವುದು ಕಾಂಗ್ರೆಸ್ಗೆ ಸಿಂಹ ಸ್ವಪ್ನವಾಗಿ ಕಾಡಿದ ಚಲಗಾರರು ಅಟಲ್ಜಿ ಎಂದು ಸ್ಮರಿಸಿಕೊಂಡರು. ಒಂದು ಒಳ್ಳೆಯ ದಿನ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾದಂಥ ಸಂದರ್ಭ. ಇನ್ನು ಈ ಸಂದರ್ಭದಲ್ಲಿ ಮಂಡಳ ಅಧ್ಯಕ್ಷ ಬಿಎಸ್ ಪಂಚಾಕ್ಷರಿ, ಪ್ರಧಾನ ಕಾರ್ಯದರ್ಶಿ ಯತೀಶ್, ಎಸ್ಟಿ ಮೋರ್ಚಾಧ್ಯಕ್ಷ ಅಣ್ಣಪ್ಪಸ್ವಾಮಿ, ಮುಖಂಡರಾದ ನಂಜೇಗೌಡರು, ಇತರರು ಉಪಸ್ಥಿತರಿದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಇನ್ನು ಚಿಕ್ಕಬಳ್ಳಾಪುರ ನಗರದ ಚರ್ಚ್ಗಳಲ್ಲಿ ಕ್ರಿಶ್ಚಿಯನ್ ಬಾಂಧವರಿಂದ ಪ್ರಾರ್ಥನೆ, ಶುಭಾಶಯ ವಿನಿಮಯ, ಉಡುಗೊರೆ ಹಂಚುವ ಮೂಲಕ ಸಂಭ್ರಮದ ಕ್ರಿಸ್ಮಸ್ ಹಬ್ಬವನ್ನು ಸಡಗರದಿಂದ ಆಚರಣೆ ಮಾಡಲಾಯಿತು. ಇದರ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ. ಚಿಕ್ಕಬಳ್ಳಾಪುರ ನಗರದ ಬಸ್ ನಿಲ್ದಾಣದ ಬಳಿ ಇರುವ ಸಿಎಸ್ಐ ಪ್ರಾರ್ಥನಾ ಮಂದಿರದಲ್ಲಿ ಬಣ್ಣ ಬಣ್ಣದ ತಳಿರು ತೋರಣ, ಬಗೆ ಬಗೆಯ ಹೂವುಗಳಿಂದ ಅಲಂಕರಿಸಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದ್ದು ಕ್ರಿಸ್ಮಸ್ ನಾನಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ವೈಟ್ ಕ್ರಿಸ್ಮಸ್, ಮಕ್ಕಳ ಕ್ರಿಸ್ಮಸ್ ಆರಾಧನೆ, ಯುವಜನಗಳ ಕ್ರಿಸ್ಮಸ್, ಕ್ಯಾಂಡಲ್ ಲೈಟ್ ಆರಾಧನೆ ಸಹಿತ ಶನಿವಾರ ಕ್ರಿಸ್ತ ಜಯಂತಿ ಆಚರಣೆ ಮಾಡಲಾಯಿತು. ಬೆಳಗ್ಗಿನಿಂದಲೇ ಕ್ರೈಸ್ತ ಬಾಂಧವರು ಹೊಸ ಬಟ್ಟೆ ತೊಟ್ಟು ಶುದ್ಧ ಮನಸ್ಸಿನಿಂದ ದೇವರ ಪ್ರಾರ್ಥನೆಯಲ್ಲಿ ತೊಡಗಿದರು. ವಿಶೇಷ ಆರಾಧನೆಯಲ್ಲಿ ಸಮಸ್ತ ಕ್ರಿಶ್ಚಿಯನ್ ಸಮುದಾಯದ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡಿದ್ದರು. ಸಭಾಪಾಲಕ ಸಾಲೋಮನ್ ಪಾಲ್ ಹಬ್ಬದ ವಿಶೇಷ ಪ್ರಾರ್ಥನೆಯನ್ನ ನಡೆಸಿಕೊಟ್ಟರು. ಈ ವೇಳೆ ಹಬ್ಬದ ಸಂದೇಶವನ್ನ ನೀಡಿದ ಸಾಲೋಮನ್ ಪಾಲ್, ಕ್ರಿಸ್ತ ಜಯಂತಿ ದಿನ ನಮ್ಮೆಲ್ಲರಿಗೂ ದೇವರು ಶಾಂತಿ ಸಮಾಧಾನವನ್ನ ಅನುಗ್ರಹಿಸಲಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ದೀಕ್ಷಿತಾ ಅಂತ. ಇದು ನಮ್ಮ ಅಜ್ಜಿ ಮನೆ, ನಾವಿಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡೋಕ್ಕೆ ಎವ್ರಿ ಇಯರ್ ಇಲ್ಲಿ ಬರ್ತೀವಿ. ಸೊ ಎವ್ರಿ ಇಯರ್ ವರ್ಷಕ್ಕೊಮ್ಮೆ ಬರೋದಲ್ವಾ ನಮಗೆ ಹಬ್ಬ, ಸೊ ತುಂಬ ಖುಷಿ ಆಗುತ್ತೆ ಇಲ್ಲಿ ಬರೋಕ್ಕೆ. ಮತ್ತು ಬೆಳಿಗ್ಗೆ ಎದ್ದು ಮುಂಜಾನೆ ಎದ್ದು ರೆಡಿ ಆಗಿ ಎಲ್ಲರೂ ಚರ್ಚ್ಗೆ ಹೋಗಿ ಅಲ್ಲಿ ಚರ್ಚಲ್ಲಿ ಸೆಲೆಬ್ರೇಷನ್ಸ್ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲರೂ ಒಟ್ಟಾಗಿ ಕೂಡಿ ಸ್ವೀಟ್ಸ್ ಮಾಡಿ ತಿಂದು ಈ ಥರ ನಾವು ಆಚರಣೆ ಮಾಡೋದು. ಅದು ಬಿಟ್ಟು ಫ್ರೆಂಡ್ಸ್ ಜೊತೆ ಅಂದರೆ ಫ್ರೆಂಡ್ಸ್ ಜೊತೆನೂ ಅದೇ, ಬೇರೆ ಏನೂ ಇಲ್ಲ.
ಸೆಲೆಬ್ರೇಷನ್ಸ್ ಅಂದರೆ ಎಲ್ಲರನ್ನೂ ಕರೆದು ಅವ್ರ ಜೊತೆ ನಾವು ಮಾಡಿರೋ ತಿಂಡಿಗಳನ್ನು ಹಂಚ್ಕೊಂಡು ಮತ್ತು ಮನೆ ಹತ್ರ ಎಲ್ಲರಿಗೂ ನಾವು ಮಾಡಿರೋ ತಿಂಡಿಯನ್ನು ಹಂಚೋದು ಇದೇ ನಮ್ಮ ಆಚರಣೆ. ನಾವು ಇಲ್ಲಿ ಅಜ್ಜಿ ತಾತನ ಮನೆಗೆ ವರ್ಷಕ್ಕೊಮ್ಮೆ ಬರೋದು, ಸೊ ಖುಷಿಯಾಗುತ್ತೆ. ಅಲ್ಲೋಗಿ ಎಲ್ಲರೂ ಕ್ಯಾರಲ್ ಸಿಂಗಿಂಗ್ ಇರುತ್ತೆ, ಎಲ್ಲರೂ ಹಾಡು ಹೇಳ್ತೀವಿ, ಆಮೇಲೆ ಒಟ್ಟುಕೂಡಿ ಎಲ್ಲರೂ ಜೊತೆ ಕೂಡ್ತೀವಲ್ಲ, ಅದೇ ಒಂದು ಸೆಲೆಬ್ರೇಷನ್ ನಮಗೆ, ಅದು ಬಿಟ್ಟು ಬೇರೆ ಅಂತ ಇಲ್ಲ. ಆಮೇಲೆ ಯೇಸುವಿನ ಜನನವು ಜಗತ್ತಿನ ಕತ್ತಲೆಯನ್ನ ಓಡಿಸಿ ಬೆಳಕನ್ನ ನೀಡಿದ ದಿನವಾಗಿದ್ದು ಎಲ್ಲರ ಬಾಳಿಗೆ ಬೆಳಕಾಗಲಿ. ಶುದ್ಧತೆ ಮತ್ತು ಮಲಿನತೆ ಎಂದು ಸಮಾಜವನ್ನ ತಾರತಮ್ಯಗಳಿಂದ ವಿಭಜಿಸಿರುವ ಸಿದ್ಧಾಂತ ಮತ್ತು ವ್ಯವಸ್ಥೆಗಳ ನಡುವೆ ದೇವರ ಮಕ್ಕಳಾಗಿರುವ ನಾವು ಹೀಗೆ ಮಾಡದೆ ಕ್ರೈಸ್ತನು ನಮ್ಮಲ್ಲಿ ಜನಿಸಲಾರನು. ಏಕೆಂದರೆ ಕ್ರಿಸ್ತನು ಶುದ್ಧ ಹಾಗೂ ಅಶುದ್ಧವೆಂಬ ಪಾಪದ ಪರಿಕಲ್ಪನೆ ದೃಷ್ಟಿಕೋನವನ್ನ ದೂರ ಮಾಡಿ ನಿಜಮಾನವ ರೂಪದಲ್ಲಿ ನಮ್ಮ ನಡುವೆ ಜೀವಿಸಿದ್ದವನಾಗಿದ್ದಾನೆ. ಹೀಗಾಗಿ ಬಡವರ ತಿರಸ್ಕಾರಕ್ಕೆ ಒಳಗಾದ ಜನರೊಂದಿಗೆ ಹಬ್ಬದ ದಿನವನ್ನ ಆಚರಿಸುವ ಮಹಿಮೆಯ ಆಸನವನ್ನ ಬಿಟ್ಟು ಗೋದಲಿಯಲ್ಲಿ ಜನಿಸಿದ ಯೇಸು ಕಂದನ ಹಾಗೆ ನಮ್ಮ ಸೇವೆ ಇರಬೇಕು. ಕಂದನಿಗೆ ಜಗತ್ತೆಲ್ಲವೂ ಒಂದೇ ಆಗಿದೆ. ಈ ವಿಶೇಷ ದಿನದ ಸಂದರ್ಭದಲ್ಲಿ ಜನತೆಗೆ ಭಗವಂತ ಆಯುರಾರೋಗ್ಯ ಭಾಗ್ಯ ಕರುಣಿಸಲಿ, ಲೋಕದಲ್ಲಿ ಸುಖ ಶಾಂತಿ ನೆಲೆಸಲಿ, ಪ್ರೀತಿ ಮಮತೆ ಸಹೋದರ ಭಾವ ಎಲ್ಲರ ಎದೆಯಲ್ಲಿ ಅನುಕರಣಿಸಲಿ ಎಂದು ಶುಭ ಕೋರಿದರು. ಇನ್ನು ಚರ್ಚ್ಗೆ ಬಂದ ಯುವಕರು, ಯುವತಿಯರು, ಪೋಷಕರು ಕ್ರಿಸ್ಮಸ್ ಟ್ರೀ ಮುಂದೆ ಹಾಗೂ ಚರ್ಚಿನ ಒಳಗಡೆ ಸೆಲ್ಫಿ ತೆಗೆದುಕೊಂಡು ಸಂತಸ ಪಟ್ಟರು. ಬಿಬಿ ರಸ್ತೆಯ ಫ್ರಾನ್ಸಿಸ್ ಕ್ಷೇವಿಯರ್ ಚರ್ಚ್ನಲ್ಲಿಯೂ ಕೂಡ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಪ್ರಾರ್ಥನೆ ಮುಗಿಸಿ ತೆರಳುವ ಪ್ರತಿಯೊಬ್ಬರಿಗೂ ಕೇಕ್ ತಿನ್ನಿಸಿ ಕ್ರಿಸ್ಮಸ್ ಶುಭ ಹೇಳುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು. ದೇವಾಲಯದ ಹೊರಗೆ ಯೇಸು ಕ್ರಿಸ್ತ ಜನನ ಸಾರುವ ಗೋದಲಿಯ ಚಿತ್ರವನ್ನು ಪ್ರದರ್ಶನಕ್ಕೆ ಇಡಲಾಯಿತು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಪ್ರಮುಖ ಸುದ್ದಿಗಳು ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.